హరే రామశ్వరో గురాత్తి మూర్తిభేదవిభాగి వ్యోమవద్వ్యాప్తదేహాయ దక్షిణామూర్త యదా భావం నే ಸರ್ವೂತು ಪಾಪಕರ್ಮಣ ಮನಸ ವಾಚ ಬ್ರಹ್ಮಸಂಪತೆ ಯಾರ ಕುರಿತು ಭಾವವಿಲ್ಲ ಕ್ರೂರ ಭಾವವಿಲ್ಲ ಕೇಡುಭಾವವಿಲ್ಲ ಕರ್ಮದಲ್ಲಿಯೂ ಇಲ್ಲ ಮನಸ್ಸಿನಲ್ಲಿಯೂ ಇಲ್ಲ ಮಾತಿನಲ್ಲಿಯೂ ಇಲ್ಲ ಆಗ ಜೀವ ದೇವನಾಗ್ತಾನೆ ಬ್ರಹ್ಮ ಸಂಪದ್ಯತೆ ಎತ್ತದ ಜೀವದ ಸರ್ವೋತ್ಕೃಷ್ಟ ಸ್ಥಿತಿಯನ್ನು ತಲುಪೋದು ಆಗ ಆ ಸಮಯದಲ್ಲಿ ಮೂರು ಸ್ತರಗಳು ಕರ್ಮಣ ಮನಸ ವಾಚ ಕರ್ಮಕ್ಷೇತ್ರ ಮನಃಕ್ಷೇತ್ರ ಮತ್ತು ವಾಕ್ಷೇತ್ರ ಕರ್ಮದ ಸ್ಥರ ಮಾತಿನ ಸ್ತರ ಮನಸ್ಸಿನ ಸ್ಥ ಮನಸ್ಸಿನ ಸ್ತರ ಈ ಮೂರು ಲೇಯರ್ಗಳು ಆತ್ಮದ ಹೊರಗಿದೆ ಈ ಮೂರು ಕವಚಗಳು ಕರ್ಮ ಕವಚ ಮನಃ ಕವಚ ಮತ್ತು ವಾಕ್ ಕವಚ ಅಂತ ಅನ್ಬೋದಬೇಕಿದ್ರೆ ಇಲ್ಲೆಲ್ಲೂ ಕಾಣಬಾರ್ದು ಅದು ಪಾಪ ಭಾವವೇ ಇಲ್ಲ ಪಾಪ ಅಂದ್ರೆ ಪುಣ್ಯವಲ್ಲದ್ದು ಶುಭವಲ್ಲದ ಭಾವ ಯಾರ ಕುರಿತು ಇಲ್ಲ ಅದು ಸಿಗಬಾರ್ದು ಆಗ ಅವನು ದೇವರಾಗಿರ್ತಾನೆ ದೇವರು ಹಾಗಿರ್ತಾನೆ ಈ ನಮ್ಮ ಕರ್ನಾಟಕದ ಕೆಲವು ಪ್ರಾಂತದಲ್ಲಿ ಆ ನ ಹಾ ಅಂತ ಹೇಳೋದುಂಟಲ್ವಾ ಹ ಅಂತ ಹೇಳೋದುಂಟು ಹಾಗೆ ಅದೇ ತರ ಇದೆ ನೋಡಿದ್ರಿ ದೇವರು ಹಾಗಿರ್ತಾನೆ ಅವನು ದೇವರು ಆಗಿರ್ತಾನೆ ಅಂತ ಎರಡನ್ನು ಹೇಳ್ಬೋದು ನೀವು ಅವನು ದೇವರೇ ಆಗಿರ್ತಾನೆ ಅಂತ ಅವನು ಈ ಶ್ಲೋಕದಲ್ಲಿ ಒಂದು ಸ್ವಾರಸ್ಯ ಏನಿದೆ ಅಂದ್ರೆ ಈಗ ಹೇಳ್ಬಿಟ್ರು ಕರ್ಮಣ ಮನಸ ವಾಚಾನ್ ಕರ್ಮದಲ್ಲಿ ಕರ್ಮದಿಂದಲೂ ಯಾರ ಬಗ್ಗೆಯೂ ಕೇಳು ಚಿಂತನೆ ಇಲ್ಲ ಮಾತಿನಿಂದಲೂ ಇಲ್ಲ ಮನಸ್ಸಿನಿಂದಲೂ ಇಲ್ಲ ಮೂರನ್ನು ಹೇಳಿದ ಮೇಲೆ ಇನ್ನೊಂದು ಸತಿ ಹಾಕೋದು ಯದಾ ಭಾವಂನ ಕೊರತೆ ಆ ಭಾವವಿಲ್ಲ ಅಂದ್ರೆ ಮನಸ್ಸು ಬಂತಲ್ಲಿ ನಿಜವಾಗಿ ಯದಾ ಭಾವಂನ ಕೊರತೆ ಸರ್ವಭೂತ ಪಾಪಕಂ ಸರ್ವಭೂತಗಳ ವಿಷಯದಲ್ಲಿ ಪಾಪ ಭಾವವಿಲ್ಲ ಅಂದಮೇಲೆ ಮನಸ್ಸಿನ ಅಂಶ ಬಂದಾಯ್ತಲ್ಲಿ ಆದರೆ ಪುನಃ ಹೇಳಿದೆ ಮನಸ ವಾಚ ಕರ್ಮದ್ದು ಒಂದೇ ಬಾರಿ ಇದೆ ಮಾತನದ್ದು ಒಂದೇ ಬಾರಿ ಇದೆ ಅದರ ಮನಸ್ಸಿಗೆ ಆಗುವಾಗ ಎರಡು ಬಾರಿ ಒಮ್ಮೆ ಭಾವ ಅನ್ನೋ ಶಬ್ದದಿಂದ ಯಥ ಭಾವ ಕೊರತೆ ಭಾವ ಅನ್ನೋದು ಅದು ಕರ್ಮವೂ ಅಲ್ಲ ಅದು ಮಾತು ಅಲ್ಲ ಅದು ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅಂತರಂಗಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಕರ್ಮವನ್ನು ಯಾರು ಭಾವ ಅಂತ ಹೇಳೋದಿಲ್ಲ ಮಾತನ್ನು ಕೂಡ ಯಾರೋ ಭಾವ ಅಂತ ಹೇಳೋದಿಲ್ಲ ಅದು ಒಳಗಿನದ್ದು ಈ ಭಾವ ರಾಗ ತಾಳ ಅಂತ ಹೇಳ್ತಾರಲ್ವ ಎಷ್ಟು ಸರ್ತಿ ನೆನೆಸ್ಕೊಂಡ್ರು ನೆನಸ್ ನೆನೆಸ್ಕೊಂಡ್ರು ಕೂಡ ಅದ್ಭುತ ಅಂತ ಅನ್ಸುತ್ತೆ ಅದು ರಂಪದಾಚಾರ್ಯರ ನೆನಪಾಗತ್ತೆ ಅವ್ರು ಹೇಳೋರು ಅಂತ ಸಂಗೀತದಲ್ಲಿ ಈ ಮೂರು ಸೇರಿ ಇರಬೇಕು ಅಂತ ಭಾವ ರಾಗ ತಾಳ ಮೂರು ಸೇರಿದ ಸಂಗೀತ ಭಾವ ಅಂದರೆ ಮನಸ್ಸು ರಾಗ ಅಂದರೆ ಧ್ವನಿ ಮಾತಿಗೆ ಹತ್ತಿರ ಇದೆ ಅದು ತಾಳ ಅಂದ್ರೆ ಕೃತಿ ಈ ತಾಳ ನಿಶ್ಚ ನಿಶ್ಚಲವಾಗಿ ಇರೋದೇ ಇಲ್ಲ ಅಂತ ನಿಶ್ಚಲವಾಗಿ ತಾಳಕ್ಕೆ ಬನ್ನಿ ನೋಡೋಣ ಆಗೋದೇ ಇಲ್ಲ ಈಗೆಲ್ಲ ಬರ್ಬೇಕದು ಅದೇ ತಾಳ ಅಂತ ಹಾಗಿಲ್ಲದೆ ಒಂದು ಇಲ್ಲವೇ ಇಲ್ಲ ಅಂತ ತಾಳ ಅಂತ ಆಗಬೇಕಾದ್ರೆ ಕೃತಿ ಈ ಮೂರನ್ನು ಸೇರಿಸಿದೆ ಸಂಗೀತ ಅನ್ಬೇಕಾದ್ರೆ ಮೂರು ಇದೆ ಅಲ್ಲಿ ತಾಳದ ರೂಪದಲ್ಲಿ ಕ್ರಿಯೆ ರಾಗದ ರೂಪದಲ್ಲಿ ವಾಗ್ ಭಾವದ ರೂಪದಲ್ಲಿ ಮನಸ್ಸು ಈ ಮೂರು ಸರಿಯಾಗಿ ಸೇರಿದರೆ ಸಂಗೀತ ಅದು ಇದ್ದರೆ ಸಂಗೀತ ಅಲ್ಲ ಅದು ಸೇರಬೇಕು ಎಷ್ಟು ಸೇರಬೇಕು ಅಷ್ಟು ಸೇರಬೇಕು ಅಂತ ಈಗ ಡಿಕಾಕ್ಷನ್ ಎಷ್ಟು ಸೇರಬೇಕು ಹಾಲು ಎಷ್ಟು ಸೇರಬೇಕು ಸಕ್ಕರೆ ಎಷ್ಟು ಸೇರಬೇಕು ಅಂದ್ರೆ ಅಲ್ವಾ ಅಲ್ಲಿ ಮೂರು ಸೇರಿದ್ರೆ ಕಾಪಿ ಅನ್ನೋ ವಾಕ್ಯವನ್ನು ಇಟ್ಕೊಂಡು ಡಿಕಾಕ್ಷನ್ ಹಾಲು ಸಕ್ಕರೆ ಮೂರು ಸೇರಿದ್ರೆ ಕಾಪಿ ಅನ್ನೋ ಶಾಸ್ತ್ರವಾಕ್ಯ ಇಟ್ಕೊಂಡು ಒಂದು ಒಂದು ತೊಟ್ಟು ಹಾಲಿಗೆ ಒಂದು ಚೊಂಬು ಡಿಕಾಕ್ಷನ್ ಹಾಕಿ ನೀವು ಕಾಫಿ ಮಾಡಿ ನೋಡೋಣ ಹೇಗಿರ್ಬೋದು ಅಥವಾ ಒಂದು ಚೊಂಬು ಹಾಲಿಗೆ ಒಂದು ತೊಟ್ಟು ಡಿಕಾಕ್ಷನ್ ಹಾಕಿ ನೋಡೋಣ ಅದು ಹೇಗಿರ್ಬೋದು ಅಂತ ಒಂದು ಚೊಂಬು ಹಾಲಿಗೆ ಎರಡು ದಬರಿ ಸಕ್ಕರೆ ಹೇಗಿರ್ಬೋದು ಇರಬೇಕಲ್ವಾ ಎಷ್ಟು ಹಾಲಿಗೆ ಎಷ್ಟು ಸಕ್ಕರೆಗೆ ಎಷ್ಟು ಕಾಫಿ ಪುಡಿ ಅನ್ನೋ ಲೆಕ್ಕ ಇದೆಯಲ್ವಾ ಆ ಇರಬೇಕು ಅದು ಹಾಗಿದ್ರೆ ಮಾತ್ರ ಕಾಫಿ ಕಾಫಿ ಆಗಿರುತ್ತದೆ ಸಮರಸ ಇರಬೇಕು ಅಲ್ಲಿ ಸಮರಸತೆ ಬೇಕು ಅಂತ ಸಮರಸ ಇಲ್ಲದಿದ್ದರೆ ಸಮರವೇ ಒಂದು ಅಕ್ಷರ ವ್ಯತ್ಯಾಸ ಆದರೆ ಸಮರಸದಲ್ಲಿ ಏನು ಹೇಳಿ ಒಂದು ಅಕ್ಷರ ವ್ಯತ್ಯಾಸ ಆದರೆ ಸಮರವೇ ಈಗ ಒಂದು ಅಕ್ಷರ ಬಿಡಿ ಅಷ್ಟಕ್ಕೆಲ್ಲ ಇಷ್ಟೆಲ್ಲ ಮಾಡೋದಾ ಅನ್ಬೇಡಿ ಸಮರಸದಲ್ಲಿ ಕೊನೆಯ ಒಂದಕ್ಷರ ಹೋದರೆ ಅಷ್ಟೊತ್ತಿಗೆ ಉಸಿರು ಕೊಟ್ಟು ಹೋದರೆ ಸಮರ ಮರ ಅನ್ಬೇಕಾದ್ರೆ ಉಸಿರು ಕೊಟ್ಟು ಹೋಗ್ಬಿಟ್ರೆ ಅದು ಅದಕ್ಕೂ ಅದಕ್ಕೂ ಅಷ್ಟು ವಿರೋಧ ಇದೆ ಹಾಗಾಗಿ ಹಾಗೆ ಮೂರು ಕೂಡಿ ಬರಬೇಕು ಒಂದೇ ಪಾಯಿಂಟ್ ಒಂದೇ ಬಿಂದುವಿನಲ್ಲಿ ಮನಸ್ಸು ಮಾತು ಮತ್ತು ಕರ್ಮ ಮೂರು ಸೇರಬೇಕು ಆಗ ಅದು ಅದ್ಭುತವಾಗಿರುವಂಥ ಜೀವನ ಅದು ಒಂದು ಜೀವನ ಅಲ್ಲ ಜೀವನ ಅದು ಅದು ಇಂಥ ಜೀವನ ಆಗಿರ್ತದೆ ಮೂರು ಸೇರಿದಾಗ ಸಂಗೀತವೂ ಹಾಗೆ ತಾಳವು ಸರಿಯಾದ ತಾಳವೇ ಅದು ರಾಗವು ಸರಿಯಾದ ರಾಗವೇ ಭಾವನೆಯು ಒಳ್ಳೆ ಭಾವನೆಯೇ ಆದರೆ ಭಾವನೆಯೇ ಬೇರೆ ರಾಗವೇ ಬೇರೆ ತಾಳವೇ ಬೇರೆ ಕೇಳ್ಬೋದಾ ಅದನ್ನು ಅದನ್ನ ಕೇಳೋನು ತಾಳನೋ ಅಂತ ಆಡಕ್ಕೆ ಶುರು ಮಾಡಬೇಕಾಗತ್ತೆ ಯಾರಾದರೂ ಸರಿಯಾಗಿ ಅದ್ರ ಬಗ್ಗೆ ಕಲ್ಪನೆ ಇರುವಂಥವ್ರು ಹಾಗೆ ಶುರು ಮಾಡ್ಕೋತಾರೆ ಕೇಳೋನು ಹರಿತಾಳನೋ ಅಂತ ಕೇಳೋಕ್ಕೂ ಆಗೋಲ್ಲ ತಾಳೋಕ್ಕೂ ಆಗೋಲ್ಲ ಅದನ್ನು ಅಂತ ಆ ಭಾವಕ್ಕೆ ತಕ್ಕ ರಾಗ ಆ ರಾಗಕ್ಕೆ ತಕ್ಕ ತಾಳ ಅಂತ ಮೂರು ಹಾಗೆ ಬಂದು ಒಂದ್ ಕಡೆ ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮನ ಸರಸ್ವತಿಗಳು ಸೇರಿದ ಹಾಗೆ ಸೇರಿದ್ರೆ ಅದು ಸಂಗೀತ ಹಾಗೆ ಕರ್ಮಣ ಮನಸ ವಾಚ ಅಹಿಂಸೆ ಮೂರು ಕಡೆ ಇರಲಿ ಮೂರು ಕಡೆ ಇರಬೇಕು ಮನಸ್ಸಲ್ಲಿ ಏನಿಲ್ಲ ಅದು ಕರ್ಮದಲ್ಲಿ ಮಾಡ್ತಾನೆ ಹಿಂಸೆ ಏನಂದ್ರೆ ಅರ್ಥ ಇಲ್ಲ ಅದಕ್ಕೆ ಮಾಡೋಕೆ ಆಗೋದಿಲ್ಲ ಮನಸ್ಸಲ್ಲಿ ಇಲ್ಲದೇ ಇದ್ರೆ ಅಥವಾ ಕರ್ಮದಲ್ಲಿ ಇಲ್ಲ ಮಾತಲ್ಲಿ ಹಿಂಸೆ ಇದೆ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ ಕರ್ಮ ಮಾತಿನಲ್ಲಿಲ್ಲ ಮನಸ್ಸಲ್ಲಿ ಹಿಂಸೆ ಇದೆ ಅನ್ನೋ ಅರ್ಥ ಇಲ್ಲ ಅದಕ್ಕೆ ಪಾಪ ಬಂದೇ ಬರುತ್ತೆ ಮೂರೂ ಕಡೆ ಅಹಿಂಸೆ ಇರಬೇಕು ಅನ್ನೋ ಸರಿ ಆದರೆ ಮನಸ್ಸಿನ ಬಗ್ಗೆ ಎರಡು ಬಾರಿ ಕುರುತೆ ಭಾವಂ ಸರ್ವಭೂತೇಶು ಪಾಪಕಂ ಕರ್ಮಣ ಮನಸ್ಸ ವಾಚಾ ಈ ವಿಷಯ ಸರಿ ಅಹಿಂಸೆಯ ವಿಷಯ ಸರಿ ನಿನ್ನೆ ಹೇಳಿದ್ವಲ್ಲ ಅಹಿಂಸೆ ಅನ್ನೋದು ಈಶ್ವರನಿಗೆ ವಿರುದ್ಧವಾದ ನಡೆ ಈಶ್ವರ ಸೃಷ್ಟಿ ಮಾಡ್ತಾ ಹೋಗ್ತಾನೆ ಹಿಂಸೆ ನಾಶ ಮಾಡುತ್ತೆ ಕುಂಬರನಿಗೆ ವರುಷ ದೊಣ್ಣೆಗೆ ನಿಮಿಷ ಒಂದು ವ್ಯಕ್ತಿ ಸಿದ್ಧನಾಗಬೇಕಾದ್ರೆ ಒಂದು ವ್ಯಕ್ತಿ ಬೆಳೆದು ನಿಲ್ಬೇಕಾದ್ರೆ ಎಷ್ಟು ಕೆಲಸ ಇದೆ ಅದರ ಹಿಂದೆ ಹ್ಮ್ ಅಭ್ರಂ ಭೂತ್ವ ಮೇಘೋ ಭವತಿ ಮೇಘೋ ಭೂತ್ವಾ ಪ್ರವರ್ಷತಿ ಹೇಳಿದಾರೆ ಒಂದು ಜೀವ ಹಬೆಯಲ್ಲಿ ಸೇರಿ ಹೋಗಿ ಮೋಡ ಮೋಡದಲ್ಲಿ ಹೋಗಿ ಮೋಡಕ್ಕೆ ಹೋಗ್ತಾನೆ ಮೋಡದಿಂದ ಮಳೆಯಾಗಿ ಭೂಮಿಗೆ ಬರ್ತಾನೆ ಅಲ್ವಾ ಹಬೆಯಲ್ಲಿ ಸೇರಿ ಮೇಲೆ ಏರಿ ಮೋಡದೊಳಗೆ ಹೋಗ್ತಾನೆ ಮೋಡದಿಂದ ಮಳೆಯಾಗಿ ಕೆಳಗೆ ಬೀಳುವಾಗ ಮಳೆ ಹನಿಗಳಲ್ಲಿ ಸೇರ್ಕೊಳ್ತಾನೆ ಆ ಮಳೆ ಹನಿ ಅದು ಯಾವುದೋ ಒಂದು ತರಕಾರಿಗೆ ಅದಕ್ಕೂ ಸೇರಬೇಕು ಹೋಗಿ ಅದು ಯಾವ್ದೊಂದು ಜೀವವನ್ನು ಸೇರ್ಬೇಕು ಅದು ಆ ಮಳೆ ಹನಿ ಅದ್ರೊಳಗೆ ಅವನು ಸೇರ್ಬೇಕು ಅದ್ರ ಜೊತೆಯಲ್ಲಿ ಈ ಸಸ್ಯಕ್ಕೆ ಹೋಗಿ ಸೇರಿದ್ರೆ ಸಸ್ಯದ ಒಂದು ಭಾಗವಾಗ್ತಾನೆ ಅವನು ಆ ಸಸ್ಯವನ್ನು ಯಾರಾದರೂ ತಿಂದರೆ ಅವರೊಳಗಡೆ ಹೋಗ್ತಾನೆ ಆಗ ಅವರೊಳಗೆ ಅವನು ಬೇರೆ ಏನಾದರೂ ಪ್ರಯೋಜನ ಇಲ್ಲ ಚರ್ಮವಾದ್ರೆ ಪ್ರಯೋಜನ ಇಲ್ಲ ಅಸ್ಥಿ ಪ್ರಯೋಜನ ಇಲ್ಲ ರಕ್ತವಾದರೆ ಪ್ರಯೋಜನ ಇಲ್ಲ ಮತ್ತೆ ಹುಟ್ಟುವ ಧಾತುವಾಗಿ ಆಗಬೇಕು ಅಂತ ಅನಂತ ಕೋಟಿ ಜೀವಾಣುಗಳಲ್ಲಿ ಯಾವುದೋ ಒಂದು ಜೀವಾಣುವಿಗೆ ಹುಟ್ಟು ಯೋಗ ಬರಬಹುದು ಬರದೇ ಇರಬಹುದು ಸೈನ್ಸ್ ಗೊತ್ತು ಗೊತ್ತದು ಬರಬಹುದು ಬರ್ದ ಇರಬಹುದು ಒಂದು ಮನುಷ್ಯನೊಳಗಡೆಗೆ ಮನುಷ್ಯ ಅಂತ ತಗೊಳ್ಳಿ ನೀವು ಅನಂತ ಕೋಟಿ ಅಂತ ಪುನರುತ್ಪತ್ತಿ ಆಗುವಂಥ ಜೀವಾಣುಗಳಿದ್ದರೆ ಅದರಲ್ಲಿ ಯಾವುದೋ ಒಂದು ಹುಟ್ಟುವಂಥದ್ದು ಅಂತ ಹಾಗೆ ಹುಟ್ಟಿದರೆ ಬದುಕಿದರೆ ಬೆಳೆದ್ರೆ ಬದುಕುಂಟು ಅಂತ ಇಲ್ದಿದ್ರೆ ಇಲ್ಲ ಇಂತಹದ್ದನ್ನು ಮುಗಿಸ್ಬಿಡೋದ ಹೋಗಿ ಒಂದೇ ಏಟಿಗೆ ಏನರ್ಥ ಅದಕ್ಕೆ ಹೀಗೆ ಬರಬೇಕು ಅದು ಅಂತ ಇಷ್ಟು ಕೆಲಸ ಇದೆ ಅದು ಮನುಷ್ಯರಲ್ಲೇ ಬರಬೇಕು ಅಂತಿಲ್ಲ ನಾವು ಅದು ಹೇಳಿದ್ವಲ್ಲ ಮಳೆ ಬಂದ್ರೆ ಮಳೆ ಹೋಗಿ ಸಮುದ್ರಕ್ಕೆ ಸೇರುತ್ತೆ ಅಂತ ಅನ್ಕೊಳಿ ನೀವು ನಾವ್ಯಾರು ಕುಡಿಯುವುದಿಲ್ಲ ಆ ನೀರನ್ನು ಹೆಚ್ಚಿನ ಸಸ್ಯಗಳು ಕೂಡ ಅದನ್ನ ಸೇವನೆ ಮಾಡೋಕೆ ಸಾಧ್ಯ ಇಲ್ಲ ಇನ್ನು ಅಲ್ಲಿಯೇ ಇರತಕ್ಕಂಥ ಜೀವಗಳು ಸೇವನೆ ಮಾಡ್ಬೋದು ಅದರ ದೇಹದ ಒಂದು ಭಾಗವಾಗಿ ಅವನು ಒಂದು ವೇಳೆ ಅಲ್ಲಿ ಪುನರುತ್ಪತಿ ಪುನರುತ್ಪತ್ತಿ ಆಗ್ತಕ್ಕಂಥ ಒಂದು ಧಾತ್ವಾಗಿ ಮಾರ್ಪಟ್ರೆ ಅವನು ಅದ್ರ ಮರಿಯಾಗಿ ಹುಟ್ಟಬಹುದು ಹುಟ್ಟು ಸಾವು ಅಷ್ಟೇ ಅಲ್ಲ ಬೇರೆ ಏನೂ ಇಲ್ಲ ಜಾಯಸ್ವ ಎಸ್ವ ಬದುಕಿನ ಸಾರ್ಥಕತೆಗೆ ಅವಕಾಶ ಇಲ್ಲ ಬದುಕಿನ ಸಾರ್ಥಕತೆಗೆ ಅವಕಾಶ ಇರುವಂಥ ಒಂದು ಜೀವ ಮನುಷ್ಯ ಎಷ್ಟು ಕಷ್ಟ ಇದೆ ಅಂತ ನಮ್ಗೆ ಗೊತ್ತೇ ಇಲ್ಲ ನಾವು ದೇವರಿಗೆ ಶಾಪ ಹಾಕ್ತಾ ಇರ್ತೇವೆ ನಮ್ಮ ಕರ್ಮ ಅಂತ ಹೇಳ್ತಾ ಇರ್ತೇವೆ ಆದರೆ ನಾವು ಈಗ ಹುಟ್ಟಿ ಬಂದು ಹೀಗೆ ಕೂತ್ಕೊಂಡಿದ್ದೇವಲ್ಲ ಮಾತಾಡ್ತಾ ಇದ್ದೇವಲ್ಲ ಇದಕ್ಕಿಂತ ದೊಡ್ಡ ಪವಾಡವೇ ಇಲ್ಲ ಪ್ರಪಂಚದ ಏಳು ಅದ್ಭುತಗಳು ಅಂತ ಹೇಳ್ತಾರೆ ಅಂತಲ್ಲ ನಿವಾರಿಸುವವಾಗಿರಿ ಅದನ್ನೆಲ್ಲ ಇದ್ರ ಮುಂದೆ ಯಾವ ಅದ್ಭುತವೂ ಇಲ್ಲ ನಾವಿದ್ದೇವೆ ಅಂತ ಅದ್ಭುತ ಇದೆಯಲ್ಲ ನಾವು ಮಾತಾಡ್ತಾ ಇದ್ದೇವೆ ನಮಗೆ ಶರೀರ ಇದೆ ಮನಸ್ಸಿದೆ ಇದಕ್ಕಿಂತ ದೊಡ್ಡ ಅದ್ಭುತ ಯಾವುದೂ ಇಲ್ಲ ಕೋಟಿ ಪುಣ್ಯದ ಫಲವಾಗಿ ಬಂದಿರುವಂಥದ್ದು ಅದನ್ನು ಶಂಕರರು ಹೇಳಿದ್ದು ಮಹತಾ ಪುಣ್ಯ ಪುಣ್ಯೇನ ಕ್ರೀತೇ ಎಂ ಕಾಯನೋಸ್ತಯ ದೇಹವೆಂಬ ದೋಣಿ ನಿನಗೆ ದೊಡ್ಡ ಪುಣ್ಯದ ಪುಣ್ಯದಿಂದಾಗಿ ಪುಣ್ಯವನ್ನು ಹಣವಾಗಿ ಕೊಟ್ಟು ನೀನು ಕ್ರಯಕ್ಕೆ ಕ್ರಯಕ್ಕೆ ಕೊಂಡುಕೊಂಡೆ ಶರೀರವನ್ನು ಅಷ್ಟೆಲ್ಲ ಇದೆ ನಮಗೆ ಗೊತ್ತಿಲ್ಲ ನಾವೆಷ್ಟು ಹೋರಾಟ ಮಾಡಿ ಹುಟ್ಟಿದ್ದು ಅಂತ ನಮ್ಮ ಹುಟ್ಟಿನ ಹಿಂದೆ ಎಂತ ಹೋರಾಟ ಇದೆ ಅಂತ ಸೈನ್ಸ್ ಓದಿ ಗೊತ್ತಾಗತ್ತೆ ಅದ್ಯಾಕೆ ಹೇಳಿದ್ರು ಅಂದ್ರೆ ಶಾಸ್ತ್ರ ಓದಿದ್ರೆ ಇನ್ನೂ ಕಷ್ಟ ಇದೆ ಸೈನ್ಸ್ಗೆ ಅಷ್ಟೇ ಗೊತ್ತಾಗೋದು ಅಂದ್ರೆ ಸ್ಥೂಲವಾಗಿ ಭೌತಿಕವಾಗಿ ಮಾತ್ರ ಸೈನ್ಸ್ ಹೇಳುತ್ತೆ ಆದರೆ ನೀವು ಶಾಸ್ತ್ರಕ್ಕೆ ಹೋದ್ರೆ ಇನ್ನೂ ಸೂಕ್ಷ್ಮವನ್ನು ಹೇಳುತ್ತೆ ಅದು ಅಷ್ಟು ದೊಡ್ಡ ಸ್ಟ್ರಗಲ್ ಇದೆ ಅದರ ಹಿಂದೆ ಹುಟ್ಟಿನ ಹಿಂದೆ ಒಂದೇ ಸಾರಿ ದೊಣ್ಣೆ ಬೇಸಿ ಇಲ್ಲ ಅಂತ ಮಾಡ್ಬಿಡ್ಬೋದು ದೊಡ್ಡ ಸಾಧನೆ ತನಕ ಆಗುತ್ತೆ ಅದನ್ನ ಇಷ್ಟು ದೊಡ್ಡ ಪ್ರಯತ್ನ ಇಷ್ಟು ದೊಡ್ಡ ಹೋರಾಟ ಇಷ್ಟು ದೊಡ್ಡ ತಪಸ್ಸು ಒಂದು ದೇವರು ಇದನ್ನು ಸೃಷ್ಟಿ ಮಾಡಬೇಕಾದ್ರೆ ಎಂಥ ಸಂಕಲ್ಪ ಎಂತ ಅದ್ಭುತವಾಗಿರುವಂತ ದೇಹ ಯಂತ್ರ ಯಾರೋ ಒಂದೊಂದು ಅವಯವಗಳು ಅಂಗಗಳು ಎಷ್ಟು ದೊಡ್ಡ ಒಂದು ಒಂದು ಕಲಾ ಫಲ ಅಂತ ನೈಪುಣ್ಯದ ಫಲ ಮಹಾ ನೈಪುಣ್ಯದ ಫಲ ಈ ನಮ್ಮ ಒಳಗಿನ ಸ್ನಾಯುಗಳನ್ನು ಒಂದಕ್ಕೊಂದು ಜೋಡಿಸ್ತಾ ಹೋದ್ರೆ ಭೂಮಿಯನ್ನು ಎರಡು ಸಾರಿ ಸುತ್ತಬಹುದಂತೆ ಒಂದು ಮನುಷ್ಯನ ಶರೀರದ ಒಳಗಿರುವಂಥದ್ದು ಅಂತ ಅಂದ್ರೆ ಹೇಗೆ ರಚನೆ ಮಾಡ ಅದರಲ್ಲಿ ಇಲ್ಲಿ ಒಂದು ಒಂದು ಶರೀರದ ಒಳಗಡೆ ಇದೆ ಅದಂತೆ ಆಗದಂತೆ ಇದೆ ಹೇಗೆ ರಚನೆ ಮಾಡಿರ್ಬೋದು ನಾನು ದೊಡ್ಡ ಮನುಷ್ಯ ಅಂತ ಒಂದೇ ಪೆಟ್ಟಿಗೆ ಅದನ್ನ ಇಲ್ಲ ಅಂತ ಮಾಡ್ತೇನೆ ಅಂದ್ರೆ ಏನು ಹೇಳೋದು ಸೃಷ್ಟಿಗೆ ವಿರುದ್ಧವಾದ ನಡೆಯೋದು ಹಾಗಾಗಿ ಪಾಪ ಬರುತ್ತೆ ಮನಸ್ಸಲ್ಲಿ ಅನ್ಕೊಂಡ್ರು ಕೂಡ ಪಾಪ ಬರುತ್ತೆ ಮಾಡಿದ್ರೆ ಮಾತ್ರ ಅಲ್ಲ ಯಾಕೆಂದ್ರೆ ಮನಸ್ಸು ಅಂದ್ರೆ ನಮ್ಮ ಪ್ರಕೃತಿ ಅವನ ಆಶಯಕ್ಕೆ ವಿರುದ್ಧವಾಗಿ ನಡೀತಾ ಇದೆ ಅಂತ ಅಂತಾಗ ಅದ್ರ ಪರಿಣಾಮಗಳಾಗ್ಬಿಡ್ತವೆ ನಮ್ಮ ಮೇಲೆ ಇಲ್ಲಿ ಅಂಥ ಪ್ರಕ್ರಿಯೆ ನಡೀತಾ ಇದೆ ಅಂತ ಆದರೆ ಉಳಿದವರು ಕಣ್ಣು ಮುಚ್ಚಬಹುದು ದೇವ್ರ ಕಣ್ಣು ಮೇಲೆ ಮುಚ್ಚೋಕ್ಕಾಗಲ್ಲ ಆಗಲ್ಲ ಅಲ್ವಾ ಅವನು ನೋಡ್ತಾ ಇರ್ತಾನೆ ಅದಕ್ಕೊಂದು ಫಲ ಇದ್ದೇ ಇದೆ ಇದ್ರೊಳಗಡೆ ಏನೋ ಒಂದು ಪ್ರಕ್ರಿಯೆ ನಡೀತು ಅಂದ್ರೆ ಒಂದು ಫಲ ಬಂತು ಅಂತಲೇ ಅರ್ಥ ಅದಕ್ಕೆ ಎಷ್ಟು ಒಳಗೆ ನಡೀಲಿ ಅದು ಫಲ ಬರಲೇಬೇಕಲ್ವಾ ನೀರು ಕುದೀತು ಅಂದ್ರೆ ಆ ನೀರೊಳಗೆ ಇದ್ದು ಏನೋ ಒಂದು ಆಗ್ಲೇಬೇಕಲ್ವಾ ಅದರ ತರಕಾರಿ ಇದೆ ಅಂತ ಅಂದ್ಕೊಳ್ಳಿ ಅಕ್ಕಿ ಇದೆ ಅಂತ ಅನ್ಕೊಳ್ಳಿ ನೀರು ನೀರಿನ ಪಾಡಿಗೆ ಕುದಿಯಲಿ ನನಗೆ ಏನಿಲ್ಲ ನಾನು ಹಾಗೆ ಇರ್ತೇನೆ ಅನ್ನೋಕ್ಕಾಗತ್ತ ಅದಕ್ಕೆ ನಾನು ಅಕ್ಕಿ ನಾನು ಅಕ್ಕಿ ಹಾಗೆ ಇರುತ್ತೇನೆ ನೀನೆ ಬೇಕಾದ್ರೂ ಕುದಿ ಅಂತ ನೀರಿಗೆ ಅಕ್ಕಿ ಹೇಳಿದ್ರೆ ಕೇಳೋರು ಯಾರು ಹೇಳಿ ಪರಿಣಾಮ ಹಾಗೆ ಆಗತ್ತೆ ನೀರಿನೊಳಗಿನ ಅಕ್ಕಿ ಮೇಲೆ ಪರಿಣಾಮ ಆಗಿ ಆಗತ್ತೆ ಅದ್ರ ಮೇಲೆ ಮಾತ್ರ ನೀರು ಯಾವ ಪಾತ್ರೆ ಒಳಗಿದೆಯೋ ಪಾತ್ರೆ ಮೇಲೆ ಪರಿಣಾಮ ಆಗತ್ತೆ ಪಾತ್ರೆ ಆಗುತ್ತೆ ಪಾತ್ರ ನಾನು ಅಂತ ನನಗೆ ಸಾಧ್ಯವಾ ಅಂತ ನೀನು ಯಾರು ನಾನು ಯಾರು ನನಗೂ ನಿನಗೂ ಟು ಟೂ ನೀ ಬಿಸಿ ಆಗಬೇಕಾದ್ರೆ ನಾನು ತಣ್ಣಗಿರ್ತೇನೆ ನನಗೆ ಸಾಧ್ಯವ ಅಂತ ಸಾಧ್ಯವೇ ಇಲ್ಲ ನೀವು ಬಿಸಿ ನೀರನ್ನು ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಬಿಸಿ ಅಂತ ಒಳಗೆ ಮನಸ್ಸೆಂಬ ಜಲ ಅದು ಏನಾದ್ರು ಆಗ್ತಾ ಇದ್ದರೆ ಅದರ ಪರಿಣಾಮ ಶರೀರದ ಮೇಲಿದೆ ಅದರ ಪರಿಣಾಮ ಒಳಗಿನ ಜೀವದ ಮೇಲಿದೆ ಈಗ ನೀರಿನೊಳಗೆ ಅಕ್ಕಿ ಇದೆ ನೀರಿನ ಹೊರಗಡೆ ಪಾತ್ರೆ ಇದೆ ಅಲ್ವಾ ಹಾಗೆ ಮನಸ್ಸಿನೊಳಗೆ ಜೀವ ಇದ್ದಾನೆ ಹೊರಗಡೆ ದೇಹ ಇದೆ ಎರಡು ಕಡೆಗೆ ಅದರ ಪರಿಣಾಮ ಇದ್ದೇ ಇದೆ ಮನಸ್ಸಿಗೆ ಬಂತು ಅಂದರೆ ಏನು ತೊಂದರೆ ಇಲ್ಲ ಅಂದ್ರೆ ಏನು ಸ್ಥೂಲವಾದ ಮನುಷ್ಯನ ಚಕ್ಷುಗಳಿಗೆ ಗೊತ್ತಾಗದೇ ಇರ್ಬೋದು ಅಷ್ಟೇ ಆಗೋ ಕೆಲಸ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಕೇವಲ ಮನಸ್ಸಲ್ಲಾದರೂ ಕೂಡ ಅದಕ್ಕೆ ಅದರ ಫಲ ಇದ್ದೇ ಇದೆ ಸೃಷ್ಟಿಶನ ಇಚ್ಛೆಗೆ ವಿರುದ್ಧವಾಗಿ ನಡೆಯಬೇಡ ಅವನು ಸೃಷ್ಟಿ ಮಾಡುವಾಗ ಯಾಕೆ ಸೃಷ್ಟಿ ಮಾಡಿದಾನ ನೀನು ಯಾರು ಅದನ್ನು ನಾಶ ಮಾಡಲಿಕ್ಕೆ ನೀನು ಯಾರು ಪನಿಷ್ಮೆಂಟ್ ಇದೆ ಅಂತ ನಾಶ ಮಾಡಿದರೆ ಅದು ಅಹಿಂಸೆಯಿಂದ ಇರ್ತಕ್ಕಂಥ ತತ್ವ ಆದರೆ ಈ ಶ್ಲೋಕದಲ್ಲಿ ಒತ್ತು ಒಳಗಡೆಗಿದೆ ಅಂತ ಯದಾ ಭಾವಂನ ಕುರಿತೇ ಸರ್ವಭೂತು ಪಾಪಕಂ ಸರ್ವಭೂತಗಳ ವಿಷಯದಲ್ಲಿ ಅಂದರೆ ಸರ್ವ ಜೀವಗಳ ವಿಷಯದಲ್ಲಿ ಪಾಪ ಭಾವವನ್ನು ತಾಳದೇ ಇದ್ರೆ ಭಾವವನ್ನು ತಾಳೆದೇ ಇದ್ದರೆ ದೇವರಾಗ್ತಾನೆ ಆಮೇಲೆ ಕರ್ಮಣ ಮನಸ್ಸ ವಾಚ ಅಂತ ಮತ್ತೆ ಅದು ಯಾಕೆ ಅಂದ್ರೆ ಅತಿ ಅದೇ ಅಂತ ಮನಸ್ಸು ನಾವು ತಪ್ಪು ತಿಳ್ಕೊಂಡಿದ್ದೀವಿ ಅದು ಗೊತ್ತಾಗದೇ ಗೊತ್ತಾಗದಿದ್ರೆ ಆಯ್ತು ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾವು ಹೊರಗಡೆಯಿಂದ ಕೈಯಿಂದ ಮಾಡಿದ್ರೆ ಆಯ್ತು ಮನಸ್ಸಿಗೆ ಬಂದ್ರೆ ಅಂತ ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ಹಾಗಲ್ಲ ಅದು ಮನಸ್ಸಲ್ಲಿ ಬಂದ್ಬಿಟ್ರೆ ಮುಗಿದು ಇತ್ತು ಆಮೇಲೆ ಅದು ಮಾತಲ್ಲೂ ಬಂತು ಕೃತಿಯಲ್ಲೂ ಬಂತು ಅಂದ್ರೆ ಇನ್ನೂ ಜಾಸ್ತಿ ಪಾಪ ಇದೆ ಅದು ಬೇರೆ ವಿಷಯ ಹಿಂದೊಂದು ಕಥೆಯನ್ನು ನಾವು ಹೇಳಿದ್ವಿ ನಿಮ್ಗೆ ನೆನಪು ಮಾಡ್ಕೊಡುತ್ತೆ ಅದನ್ನ ಒಬ್ಬ ರಾಜ ಅವನ ರಾಜ್ಯದಲ್ಲಿ ಒಂದು ಕ್ರೂರವಾಗಿರ್ತಕ್ಕಂಥ ದಂಡನೆ ಇತ್ತಂತೆ ಯಾವುದೋ ಕೆಲವು ಅಪರಾಧಗಳನ್ನು ಮಾಡಿದವರ ಕಣ್ಣಿನಲ್ಲಿ ಕಾದ ಕಬ್ಬಿಣದ ಸರಳನ್ನು ಇಳಿಸಲಾಗ್ತಾ ಇತ್ತು ಕ್ರೂರವಾಗಿರ್ತಕ್ಕಂಥ ಒಂದು ಶಿಕ್ಷೆ ಇತ್ತು ಆ ರಾಜ್ಯದಲ್ಲಿ ಕಣ್ಣಿನಲ್ಲಿ ಕಾದ ಕಬ್ಬಿಣದ ಸರಳನ್ನು ಇಳಿಸುವಂತದ್ದನ್ನು ಅದನ್ನ ಮಾಡಕ್ಕೆ ಯಾರೋ ಒಬ್ಬ ನೇಮಕ ಮಾಡಿದ್ರು ಸಂಬಳ ಕೊಟ್ಟು ಅವನದ ಮಾಡ್ತಾ ಇದ್ದ ಎಷ್ಟೋ ಜನರಿಗೆ ಮಾಡಿಬಿಟ್ಟಿದ್ದಾನೆ ಅವನು ಸತ್ತ ಸತ್ತು ಯಮಧರ್ಮನ ಮುಂದೆ ನಿಂತಾಗ ಇವನು ಕಣ್ಣಿನಲ್ಲಿ ಕಾದ ಕಬ್ಬಿಣದ ಸರಳಗಳನ್ನು ಇಳಿಸಿರೋದ್ರಿಂದ ಇವನಿಗೆ ಇಂಥ ನರಕಕ್ಕೆ ಹೋಗಿ ಎಸಿರಿ ತಗೊಂಡೋಗಿ ಇವನು ಅಂತ ಯಮಧರ್ಮ ಆಯಿತು ಆಗ ಇವನು ಅದರ ಮೇಲೆ ತನ್ನ ಕಂಟೆಸ್ಟ್ ಹಾಗಲ್ಲ ಅಂತ ಯಾಕೆ ಇದನ್ನು ನನಗೆ ಸಂಬಳ ಕೊಡ್ತಾ ಇದ್ರು ಅದು ಜೀವನೋಪಾಯ ಅದು ರಾಜ ಆಜ್ಞೆ ಮಾಡ್ತಾ ಇದ್ದ ನಾನು ಮಾಡ್ತಾ ಇದ್ದೆ ನಂದೇನು ನನಗೆ ಯಾಕೆ ನೀವು ದಂಡನೆ ವಿಧಿಸಬೇಕು ನಾನೇನು ಬೇಕು ಅಂತ ಮಾಡಿದ್ನಾ ಇಲ್ಲ ತಾನೇ ನನಗೆ ಯಾಕೆ ನೀವು ಶಿಕ್ಷೆ ವಿಧಿಸ್ತೀರಿ ಅಂತ ಶುರು ಮಾಡಿದಂತೆ ಅದಕ್ಕೆ ಯಮಧರ್ಮ ಮತ್ತು ಚಿತ್ರಗುಪ್ತ ಹೇಳಿದ್ರಂತೆ ಪುಸ್ತಕ ತೆಗೆದು ನೋಡಿ ಹೇಳಿದಂತೆ ನೀನು ಹೇಳಿದ್ದೆ ಹೋದಾಗಿದ್ರೆ ನನಗೇನು ದಂಡನೆ ಇರ್ತಿರ್ಲಿಲ್ಲಪ್ಪ ನಿಜವಾಗಿಯೂ ಮೊದ ಮೊದಲು ನೀನು ಹೇಳಿದ ಹಾಗೆ ಇತ್ತು ರಾಜ ಆಗಿದೆ ಅಂತ ಏನು ಮಾಡ್ತಾ ಇದ್ದೆ ಅಷ್ಟೇ ನಿನ್ ನಿರ್ಲಿಪ್ತನಾಗ್ ಇರ್ತಾ ಇದ್ದೆ ಮೊದ ಮೊದಲು ವ್ಯಥನೂ ಪಡ್ತಾ ಇದ್ದೆ ಕಠನೂ ಪಡ್ತಾ ಇದ್ದೆ ಆದರೆ ಕೊನೆ ಕೊನೆಗೆ ಹಾಗೆ ಇರ್ಲಿಲ್ಲ ಮುಂದೆ ಹೋದ ಹಾಗೆ ಬದಲಾಯಿತು ನೀನು ಅದರಲ್ಲೇ ಒಂದು ವಿಕೃತ ಸಂತೋಷವನ್ನು ಕಾಣ್ತಾ ಇದ್ದೇನೆ ಬರ್ತಾ 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 ಅದು ಹಾಗೆ ಅಲ್ವಾ ಈ ಡಾಕ್ಟರ್ ಆಪರೇಷನ್ ಮಾಡ್ತಾ ಇರ್ತಾರೆ ಮೊದಲ ಸತಿ ಅವರಿಗೆ ಅವರಿಗೆ ಕಣ್ ಕತ್ಲೆ ಬಂದಿರ್ಬೋದು ಹೊಟ್ಟೆ ಕೊಯ್ದಾಗ ಅವರಿಗೆ ಕಣ್ ಬಂದಿರ್ಬೋದು ಬಂದಿರಬಹುದು ಅಂತ ಆದರೆ ದಿನ ಆ ಕೆಲಸ ಮಾಡಿದ ಮೇಲೆ ಆಮೇಲೆ ಉಳಿದವರು ಲಭ ಲಭೊಂದು ಬಾಯಿ ಬಡ್ಕೊಳ್ತಾ ಇದ್ರು ಅವನ ಪ್ಯಾಡ ಒಂದು ನಿರ್ಲಿಪ್ತವಾಗಿ ಹೊಟ್ಟೆ ಹೋಯ್ತಾ ಇರ್ತಾನೆ ಅದು ಅಭ್ಯಾಸ ಆಗೈತೆ ಅದು ಅಂತ ನಿರ್ಲಿಪ್ತತೆ ಬಂತು ಅಂತ ಅಲ್ಲಿಂದ ಮುಂದಕ್ಕೆ ಹೋಗಿ ನಿನ್ನದು ಎಂಜಾಯ್ ಮಾಡೋಕೆ ಶುರು ಮಾಡಿದೆ ಅಲ್ಲೊಂದು ಖುಷಿ ಕಾಣಕ್ ಶುರು ಮಾಡಿದೆ ನೀನು ನಿನ್ನ ಮನಸ್ಸು ಇನ್ವಾಲ್ವ್ ಆಯ್ತು ಅದರಲ್ಲಿ ಅದಕ್ಕೆ ದಂಡನೆ ಇಲ್ಲಿ ಇದ್ರೆ ದಂಡನೆ ಇರಲಿಲ್ಲ ಅಂತ ಎಷ್ಟು ಮುಖ್ಯ ಮನಸ್ಸಿನ ಪಾತ್ರ ಅನ್ನೋದಕ್ಕೆ ಈ ಒಂದು ಕಥೆ ಉದಾಹರಣೆ ಅಲ್ಲ ಅಂದ್ರೆ ರಾಜ ಅಜ್ಞಾನಿ ಮಾಡ್ತಾ ಇದ್ದೆ ಅಷ್ಟ ನೆಂದಿ ಅನ್ನೋದ್ರಲ್ಲಿ ಅಂತ ಅಷ್ಟೇ ಇರೋದು ಆದ್ರೆ ಹಾಗೆ ಬರ್ತಾ ಬರ್ತಾ ಹಾಗೆ ಇರಲಿಲ್ಲ ನಿನ್ನ ಮನಸ್ಸಿನ ಇನ್ವಾಲ್ವ್ಮೆಂಟ್ ಇತ್ತು ಈ ಮನಸ್ಸಿನ ಇನ್ವಾಲ್ವ್ಮೆಂಟ್ ಬರದಿದ್ರೆ ಪಾಪ ಇಲ್ಲ ಅದು ಬಂದ್ರೆ ದೇಹದ ಇನ್ವಾಲ್ವ್ಮೆಂಟ್ ಆಗದೇ ಇದ್ರೂ ಕೂಡ ಪಾಪ ಇದೆ ದೇಹ ಮತ್ತು ಮಾತುಗಳನ್ನ ನೀವು ಇನ್ವಾಲ್ವ್ ಮಾಡದೇ ಇದ್ರೂ ಕೂಡ ಮನಸ್ಸಲ್ಲೇ ಕುಂದ್ರೂ ಪಾಪ ಇದೆ ಮೈಯಿಂದಲೂ ಮಾಡಿದ್ರೆ ಜಾಸ್ತಿ ಪಾಪ ಇದೆ ಇನ್ನೂ ಜಾಸ್ತಿ ಪಾಪ ಇದೆ ಹೊರತು ಪಾಪ ಇಲ್ಲ ಅಂತಲ್ಲ ಅನ್ನೋದಿದ್ರೆ ಧ್ವನಿ ಆದರೆ ಅದಕ್ಕಿಂತ ಜಾಸ್ತಿ ಅದಕ್ಕಿಂತ ಜಾಸ್ತಿ ಇನ್ನೊಂದು ಸಂಗತಿ ನಾವಿಲ್ಲಿ ಹೇಳಬೇಕು ಅದೇನು ಅಂದರೆ ಈಗ ನಿಮಗೂ ಎಲ್ಲ ಅನ್ಸುತ್ತೆ ಇದೆಲ್ಲ ಕೇಳಿದಾಗ ಹೌದು ಹಾಗಾದ್ರೆ ನಾನು ಅಹಿಂಸೆಗೆ ಹೋಗಬೇಕು ಅಂತ ಅನ್ಸುತ್ತೆ ನಿಮಗೆ ಅಲ್ವಾ ಎಲ್ರಿಗೂ ಅನಿಸುತ್ತೆ ಸರಿಯಾಗಿ ಅಂದರೆ ನೀವೆಲ್ಲ ಯಾಕೆ ಬರ್ತೀರಿ ಅಂದರೆ ಏನೊಂದು ಒಳ್ಳೆ ವಿಷಯ ಇದೆ ಅಂತ ಕೇಳೋಣ ನಾನು ಬರ್ತೀರಿ ಬಂದಾಗ ನೀವು ಮನಸ್ಸನ್ನು ತೆರೆದಿಟ್ಟಿರ್ತೀರಿ ನೀವು ಕಿವಿಗಳನ್ನ ಮನಸ್ಸನ್ನು ತೆರೆದಿಟ್ಟಿರ್ತೀರಿ ವಿಚಾರಗಳ ನಿಮ್ಮ ಒಳಗಡೆ ಹೋಗ್ತವೆ ಮಾಡಬೇಕು ಅಂತ ಅನ್ಸುತ್ತೆ ನಿಮಗದನ್ನ ಈ ಎಲ್ಲಿಂದ ಶುರು ಮಾಡೋದು ಒಂದು ಸಮಸ್ಯೆ ಇದನ್ನ ಈ ಅಹಿಂಸೆನ ಎಲ್ಲಿಂದ ಶುರು ಮಾಡೋದು ಈಗ ಒಂದಲ್ಲ ಒಂದು ರೀತಿ ಹಿಂಸೆಗಳನ್ನು ನಾವು ನೇರವಾಗಿ ಮಾಡ್ತಾ ಇರ್ತೀವಿ ಪರೋಕ್ಷ ಮಾಡ್ತಾ ಇರ್ತೀವಿ ಅಲ್ವಾ ಒಂದು ನಾವು ಪರೋಕ್ಷವಾಗಿ ಹೊಣೆಗಾರ ಆಗಿರ್ತೀವಿ ಅದಕ್ಕೆ ಯಾರೊಬ್ಬ ಮಾಂಸ ಸೇವನೆ ಮಾಡ್ತಾ ಇರ್ತಾನೆ ಅಂದ್ರೆ ಅವನು ಪರೋಕ್ಷವಾಗಿ ಹೊಣೆಗಾರ ಆ ಪ್ರಾಣಿ ಹತ್ಯೆಗೆ ಅವನು ಪರೋಕ್ಷ ಹೊಣೆಗಾರನಾಗಿರ್ತಾನೆ ಇವನು ತಿನ್ನೋದಕ್ಕೋಸ್ಕರ ತಾನೇ ಅವನಲ್ಲಿ ಕೊಲ್ತಾ ಇರೋದು ಆ ಕಡೆಗೆ ಇವನು ಹೊಣೆಗಾರ ಅದಕ್ಕೆ ಈ ಥರ ಪರೋಕ್ಷವಾಗಿ ಹಿಂಸೆ ಮಾಡ್ತಾ ಇರ್ತೀವಿ ಎಷ್ಟೋ ಸರ್ತಿ ಪ್ರತ್ಯಕ್ಷವಾಗಿ ಮಾಡ್ತಾ ಇರ್ತೀವಿ ಮತ್ತೆ ಮಾತಿಂದ ತುಂಬಾ ಮಾಡ್ತಾ ಇರ್ತೀವಿ ದಿನ ದಿನ ಮಾಡ್ತಾ ಇರ್ತೀವಿ ಮಾತಿಂದ ಈ ಹೆಚ್ಚು ದೂರದವ್ರಿಗೆಲ್ಲ ಹತ್ತಿರದವ್ರಿಗೆ ಮಾಡ್ತಾ ಇರ್ತೀವಿ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಗಂಡ ಹೆಂಡತಿ ಇಬ್ಬರು ಮಕ್ಕಳಿಗೆ ಮಕ್ಕಳು ಅಪ್ಪ ಅಮ್ಮನಿಗೆ ಸ್ನೇಹಿತ ಸ್ನೇಹಿತನಿಗೆ ಬಾಸು ಅವನ ಕೆಳಗಿನ ಅಧಿಕಾರಿಗೆ ಇವನು ಅವನಿಗೆ ಮಾಡ್ತಾನೆ ಇರ್ತೀವಿ ನಾವು ದಿನ 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 ಮಾತಿನಿಂದ ಒಬ್ಬರನ್ನೊಬ್ಬರು ಇದೀತಾನೆ ಇರ್ತೀವಿ ಅದು ಹಿಂಸೆನೇ ಅದು ಈಗ ಎಷ್ಟೋ ಥರದ ಹಿಂಸೆಗಳು ಆಗ್ತವೆ ನಮ್ಗೆ ಈಗ ಅದು ಇಲ್ಲಿ ಬಂದಿದೆ ತಪ್ಪು ಅಂತ ಅನ್ಸ್ಬಿಡ್ಬೋದು ನಿಮಗೆ ಅದ್ರ ಯೋಜನೆ ಮಾಡೋಕೆ ಶುರು ಮಾಡಿದ್ರೆ ಹಿಂಸೆ ಎಲ್ಲೆಲ್ಲಿ ಆಗ್ತಾ ಇದೆ ಜೀವನದಲ್ಲಿ ಅಂತ ಅನ್ಕೊಂಡ್ರೆ ಇಲ್ಲಿ ಬರದಿದ್ರೆ ಸುಖವಾಗಿರ್ತಿದ್ದೆ ನಾನು ಅಂತ ಅನ್ಸ್ಬಿಡ್ಬೋದು ನಿಮಗೆ ಇದೆ ಅದ್ರ ವಿಷಯ ಎಲ್ಲಿಂದ ಶುರು ಮಾಡೋದು ಅಂತ ಯಾವುದನ್ನು ಬಿಡೋದು ಅದನ್ನು ಸುಲಭ ನಾನು ಬಿಡೋದು ಅಂತ ಅಂದರೆ ಈ ಶ್ಲೋಕ ಒಂದು ಕ್ಲೂ ಕೊಡುತ್ತೆ ನಮಗೆ ಯಾವ ಭಾವನ ಕೊರತೆ ನೀನು ಯಾವುದೋ ಒಂದು ಸಂಗತಿಯನ್ನು ಶುರು ಮಾಡಬೇಡಪ್ಪ ಅದ್ರ ಬದಲು ನಿನ್ನ ಮನಸ್ಸಿಂದ ಶುರು ಮಾಡೋದು ನಿನ್ನ ಮನಸ್ಸನ್ನು ಹಾಗೆ ಮಾಡ್ಕೋ ಅಹಿಂಸ ಅನ್ನೋದೊಂದು ಮೈಂಡ್ ಸೆಟ್ ಅದು ಅಂತ ಅದೊಂದು ಸ್ಟೇಟ್ ಆಫ್ ಮೈಂಡ್ ಅದು ಅದೊಂದು ಮಾನಸಿಕತೆ ಅದೊಂದು ಮನೋಭಾವ ನಿನ್ನ ಮನಸ್ಸನ್ನ ಆ ರೀತಿ ಮಾಡ್ಕೋ ನಿನ್ನ ಮನಸ್ಸು ಯಾರ ಬಗ್ಗೆನೂ ಆಗಬಾರ್ದು ಯಾರ ಬಗ್ಗೆನೂ ಘೋರ ಆಗಬಾರ್ದು ಆ ಥರ ಮಾಡ್ಕೋ ಎಷ್ಟು ಸಾಧ್ಯವಷ್ಟು ನಿನ್ನ ಮನಸ್ಸನ್ನು ಮೃದು ಮಾಡ್ಕೋ ಕರುಣಾಪೂರ್ಣ ಮಾಡ್ಕೋ ಅದನ್ನ ವಾತ್ಸಲ್ಯ ಪೂರ್ಣ ಮಾಡ್ಕೋ ಮನಸ್ಸನ್ನು ಉಳಿದಿದ್ದು ತಾನೇ ತಾನಾಗುತ್ತೆ ತಾನೇ ತಾನಾಗಿ ಈಗ ವಾಗ್ರೂಪದ ಹಿಂಸೆ ಇರ್ಬೋದು ಅಥವಾ ಕೃತಿ ರೂಪದ ಹಿಂಸೆ ಇರ್ಬೋದು ಅದೆಲ್ಲ ತಾನೇ ತಾನಾಗಿ ನಿವಾರಣೆ ಆಗುತ್ತೆ ಯಾರು ತೊಂದರೆ ಮಾಡಿದಾನೆ ನಮಗೆ ಅಂದರೆ ನೀವು ಪ್ರತೀಕಾರ ಮಾಡಬೇಕಾಗಿಲ್ಲ ಕರ್ತವ್ಯ ಮಾಡಿ ಕರ್ತವ್ಯ ಇರ್ಬೋದು ಈಗ ಯೋಧ ಯೋಧನ ಮೇಲೆ ಶಸ್ತ್ರ ಪ್ರಯೋಗ ಮಾಡ್ತಾನೆ ಕರ್ತವ್ಯ ಮಾಡ್ತಾ ಇರ್ತಾನೆ ಅವನು ಅದಕ್ಕೋದಕ್ಕೂ ತುಂಬ ವ್ಯತ್ಯಾಸ ಇದೆ ಯಾರೋ ಗಲ್ಲಿಗರಿಸ ಒಂದು ಒಬ್ಬ ಯಾರು ಕೆಲಸದವನಿದ್ದಾನೆ ಅಂದ್ರೆ ಅವನು ಕರ್ತವ್ಯ ಮಾಡ್ತಾ ಇರ್ತಾನೆ ಅದು ಬೇರೆ ಅಲ್ಲಿ ಮನಸ್ಸು ಕ್ರೂರ ಮನಸ್ಸು ಘೋರ ಅಂತಲ್ಲ ಡ್ಯೂಟಿ ಬೌಂಡ್ ಅದರಿಂದ ಮಾಡ್ತಾ ಇದ್ದಾನೆ ಅವನು ಅಂತ ಹಾಗಾಗಿ ಅದೆಲ್ಲಕ್ಕೂ ನಾವು ಮೀರೋಕೆ ಸಾಧ್ಯ ಇದೆ ಮನಸ್ಸು ಆಗಿದ್ದಾಗ ಮತ್ತೆ ಸುಮ್ಮ ಸುಮ್ಮನೆ ಹಿಂಸೆ ಮಾಡೋದೇ ಇಲ್ಲ ನಾವಾಗ ನಮ್ಮ ಮನಸ್ಸು ಹಾಗಾದಾಗ ತಪ್ಪಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ಅದನ್ನೇ ಸ್ಮೃತಿಕಾರರು ಹೇಳಿದ್ದು ಅದ್ರೂ ಇವ ಭೂತಾನಾಮ್ ಬದುಕು ಮಾಡು ಹೇಗೆ ಅಂದ್ರೆ ಅದ್ರೋಹೇಣೈವ ಯಾರಿಗೂ ದ್ರೋಹ ಮಾಡದೇನೆ ಬದುಕು ಮಾಡು ಆ ಏವ ಶಬ್ದಕ್ಕರ್ಥ ಏನು ಅಂದ್ರೆ ಮಾಡದೇನೆ ಬದುಕು ಮಾಡು ಖಂಡಿತವಾಗಿಯೂ ದ್ರೋಹ ಮಾಡಬೇಡ ಯಾರಿಗೂ ಖಂಡಿತವಾಗಿಯೂ ನೋವು ಮಾಡಬೇಡ ಯಾರಿಗೂ ಹಾಗೆ ಬದುಕು ಮಾಡು ಅಂತ ಹೇಳಿ ಅದೇ ವಸರದಲ್ಲಿ ಮುಂದಿನ ಶಬ್ದ ಏನು ಅಲ್ಪದ್ರೋಹಿಣವಾ ಪುನಃ ಅಂತ ಕೊನೆ ಪಕ್ಷ ಅಲ್ಪದ್ರೋಹದಿಂದ ಬದುಕು ಮಾಡು ಅದ್ಯಾಕೆ ಅಂಗಡಿರೋದು ಅಂದರೆ ಆಗೇ ಬಿಡುತ್ತೆ ಕೆಲವು ಅಂಥದ್ದಿದೆ ಜೀವನದಲ್ಲಿ ಆಗೇ ಬಿಡುತ್ತೆ ಯಾವುದು ಬೇರೆ ಗತ್ಯಂತರ ಬೇಲುವ ತಾನೇ ತಾನಾಗ ಆಗೇ ಬಿಡುತ್ತೋ ಅದನ್ನು ಬಿಟ್ಟು ಅಂತ ಒಂದು ಎಕ್ಸೆಪ್ಷನ್ ಕೊಟ್ಟರು ಅಲ್ಲಿ ಈಗ ಹುಲಿ ಹುಲ್ಲು ಏನು ತಿನ್ನುತ್ತೆ ಪಾಪ ಬರೋದಿಲ್ಲ ಹುಲಿಗೆ ಅಂತ ಯಾಕೆಂದ್ರೆ ಅದು ಅನಿವಾರ್ಯ ಅದಕ್ಕೆ ನಾವು ಈಗ ಅಕ್ಕಿ ತಿಂತೇವೆ ನಾವು ತರಕಾರಿ ತಿಂತೇವೆ ನಮಗೆ ವಿಧಿ ನಿಯಮಿಸಿಟ್ ಆಹಾರ ಅದು ವಿಧಿ ವಿಧಿಸಿದ ಆಹಾರ ಅದು ಅಲ್ಲಿ ದೋಷವಿಲ್ಲ ಅದಕ್ಕೂ ಕಿಂಚಿತ್ ದೋಷಕ್ಕೆ ನಾವು ಪರಿಹಾರ ಮಾಡ್ಕೊಳ್ಬೇಕು ಪಂಚಸನ ದೋಷ ಪರಿಹಾರ ವೈಶ್ವ ವೈಶ್ವದೇವ ಅಂತ ಈ ವೈಶ್ವದೇವ ಮಾಡ್ತೀವಿ ಮಾಡ್ತೇವೆ ಅದು ಆ ದೋಷಗಳನ್ನು ಪರಿಹಾರ ಮಾಡೋದಕ್ಕಿಂತಲೇ ಇರುವಂಥದ್ದು ಏನಾದ್ರು ಇದ್ರೆ ಅದರಲ್ಲಿ ಅದನ್ನು ಕೂಡ ಆದ್ರೆ ತುಂಬಾ ಕಡಿಮೆ ಪ್ರಮಾಣ ಅದರಲ್ಲಿ ಯಾಕೆಂದ್ರೆ ನಮಗದು ವಿಧಿಸಿರ್ತಕ್ಕಂಥದ್ದು ಈಗ ನಾವು ಅದನ್ನ ಇನ್ನೊಂದು ಇನ್ನೊಂದು ಹೇಳಬೇಕು ಅಂದ್ರೆ ಈಗ ನಾವು ಔಷಧ ತಗೋತೀವಿ ಒಳಗಿರೋ ರೋಗಾಣುಗಳು ಸಾಯ್ತವೆ ಆಗ ಹಿಂಸೆ ಅಲ್ವಾ ಅಂದ್ರೆ ಅನಿವಾರ್ಯ ಅಂತ ಗತ್ಯಂತರವಿಲ್ಲ ಅಂತ ಮನೋಭಾವ ಅದಲ್ಲ ಆ ರೋಗ ಮೇಲೆ ಏನೋ ಪೂರ್ವಜನ್ಮ ದ್ವೇಷ ಇದ್ದು ನಾವು ಅದನ್ನು ಹುಡುಕಿ ಹುಡುಕಿ ಕೊಲ್ತೀನಿ ಅನ್ನೋ ಏನೋ ಏನಾದ್ರು ಇದೆಯಾ ಆರಾಮಾಗಿ ಇರಬೇಕು ಅಂತ ಆರೋಗ್ಯವಾಗಿರೋದು ಅನಿವಾರ್ಯ ಅಂತ ಜೀವನ ಮಾಡಬೇಕು ಅಂತ ಅಷ್ಟೇ ಇದೆ ಹೊರತು ದೃಷ್ಟಿ ಹಿಂಸೆ ಕಡೆಗಿಲ್ಲ ಆರೋಗ್ಯದ ಕಡೆಗಿದೆ ಅಂತ ಇದಕ್ಕೆ ಹೇಳಿದ್ದು ಅದೊಂದು ಮೈಂಡ್ ಸೆಟ್ ಅಂತ ಅಹಿಂಸೆ ಅನ್ನೋದೊಂದು ಅದನ್ನು ವಿಪರೀತ ಪ್ರಾಕ್ಟಿಕಲ್ ಮಾಡಕ್ ಹೋದಾಗ ಜೀವನ ಮಾಡಕ್ಕೆ ಆಗೋದಿಲ್ಲ ನೀವು ಬದುಕಿದ್ರೆ ಹಿಂಸೆಗೆ ಆಗತ್ತೆ ಉಸಿರಾಡಿದ್ರೆ ಸಾಯ್ತೇವೆ ಜೀವಗಳು ನಡೆದಾಡಿದ್ರೆ ಜೀವಗಳು ಸಾಯ್ತವೆ ಅಲ್ವಾ ಜ್ವರ ನಡೆದ್ರೆ ಜಾಸ್ತಿ ಜೀವಗಳು ಸಾಯ್ಬೋದು ಬಹುಶಃ ದಪ್ಪ ಇಲ್ಲ ಜಾಸ್ತಿ ಜೀವಗಳು ಸಾಯ್ಬೋದು ತಮಾಷೆಗೆ ಹೇಳಿದ್ದಷ್ಟೇ ಊಟ ಮಾಡಿದ್ರೆ ಜೀವಗಳು ಸಾಯ್ತೇವೆ ಅಲ್ಲಿ ಅಲ್ವಾ ಹಾಗಿದೆ ಸ್ಥಿತಿ ಅಂತ ಹಾಗಾಗಿ ಬದುಕೋ ಹಾಗಿಲ್ಲ ಸತ್ರೆ ಆತ್ಮಹಿಂಸೆ ಅದು ಅಂತ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅಂದ್ರೆ ಹೋಗಲಿ ಸಾಧ್ಯವೇ ಇಲ್ಲ ಈಗ ಬದುಕಿದ್ರೆ ಪೂರ್ತಿ ಹಿಂಸೆ ಅಂತ ಅನ್ಕೊಂಡು ಸತ್ತು ಬಿಡ್ತೀನಿ ಅಂದರೆ ಸತ್ತರೆ ಒಂದು ಕಡೆ ಆತ್ಮಹಿಂಸೆ ಇನ್ನೊಂದು ಕಡೆ ಅದನ್ನೇ ಆಶ್ರಯಿಸಿ ಬದುಕಿರುವಂಥ ಎಷ್ಟು ಜೀವಗಳಿದ್ದಾವೆ ನಮ್ಮ ದೇಹವನ್ನೇ ಆಶ್ರಯಿಸಿ ನಾವು ಬದುಕಿದ್ರೆ ಅವು ಬದುಕಿರ್ತವೆ ಎಷ್ಟು ಜೀವ ಇಲ್ಲ ಶರೀರದಲ್ಲಿ ಹೇಳಿ ಅವೆಲ್ಲ ಸಾಯ್ತವೆ ಏನು ಮಾಡೋದು ಪ್ರಾಕ್ಟಿಕಲ್ ಹಿಂಸೆ ಹೇಗೆ ಅದಕ್ಕೆ ಹೇಳಿದ್ದು ಅದು ಮೈಂಡ್ ಸೆಟ್ ಅದು ಒಂದು ಅತ್ಯಂತ ಅಂದರೆ ಹಿಂಸೆಯಿಂದ ತುಂಬ ದೂರ ಇರುವಂಥ ಮನಸ್ಸು ಕರುಣಾಪೂರ್ಣವಾದ ಮನಸ್ಸು ಮೃದುವಾದ ಮನಸ್ಸು ಎಲ್ಲ ಜೀವಗಳ ಹಿತವನ್ನು ಬಯಸುವಂಥ ಮನಸ್ಸು ಎಲ್ಲ ಜೀವಗಳ ಕಲ್ಯಾಣವನ್ನು ಬಯಸುವಂಥ ಯಾವ ಜೀವಕ್ಕೂ ಗೇಡಾಗದೇ ಇರಲಿ ಎಂದು ಬಯಸುವಂಥ ಮನಸ್ಸನ್ನು ಸಂಪಾದನೆ ಮಾಡಿ ಅಂಥ ಮನಸ್ಸೇ ವರ ಅದೇ ಅಹಿಂಸಾ ಭಾವ ಅಂದರೆ ಅದು ನಿಮ್ಗೆಲ್ಲವನ್ನೂ ಕೊಡುತ್ತೆ ಇದು ಏನು ತುಂಬಾ ಸುಲಭದ ಮಾತಲ್ಲ ಓ ಇದು ಈಸಿ ಇದು ಇದನ್ನ ಅಂತ ಅಂದ್ಕೊಳ್ಬೋದು ನೀವು ಇದು ಈಸಿ ಅಂದ್ರೆ ಇದು ಓನ್ಲಿ ವೇ ಇದು ಈಸಿ ಅನ್ನೋಕ್ಕಿಂತ ಇರೋದೇ ದಾರಿ ಇದು ಅಂತ ಬೇರೆ ದಾರಿ ಇಲ್ಲ ಇದೇ ದಾರಿ ಇರೋದು ನೀವು ಹೀಗೆ ನೀವು ಅಹಿಂಸಾ ತತ್ವಕ್ಕೆ ಹೋಗುವಂತದ್ದು ಬೇರೆ ಥರ ನೀವು ಹೊರಗಡೆಯಿಂದ ಒಂದೊಂದೇ ಲೆಕ್ಕ ಹಾಕಿ ಬಿಡ್ತಾ ಹೋಗೋಕೆ ಆಗೋದಿಲ್ಲ ತಲೆನಿ ಕಟ್ಟೋಗುತ್ತೆ ಲೆಕ್ಕ ಹಾಕೋಕೆ ಶುರು ಮಾಡಿದ್ರೆ ಸಾಕು ಅಂತ ಏನೇನು ಮಾಡ್ತಾ ಇದ್ದಾನೆ ಅಂತ ಅಲ್ಲೇ ವ್ಯತ್ಯಾಸ ಆಗ್ಬಿಡುತ್ತೆ ನಿಮ್ಗೆ ಲೆಕ್ಕ ಹಾಕಿ ಮುಗಿಸೋಕು ಸಾಧ್ಯ ಇಲ್ಲ ನಿಮ್ಮ ಲೆಕ್ಕಕ್ಕೆ ಸಿಗದೇ ತುಂಬಾ ಇದೆ ತುಂಬಾ ಇದೆ ಮತ್ತೆ ನಿಮಗೆ ಆತರ ಥರ ಬಿಟ್ರೆ ಜೀವನ ಮಾಡೋಕ್ಕೂ ಕಷ್ಟ ಆಗ್ಬೋದು ಇದರಿಂದ ಹಿಂಸೆ ಆಯ್ತೋ ಇಲ್ಲವೋ ಅಂತ ನೀವು ಪ್ರತಿ ಮಾತಿಗೂ ಯೋಚನೆ ಮಾಡೋಕೆ ಶುರು ಮಾಡಿದ್ರೆ ನಾವು ಒಂದು ಯಾವಾಗಲೂ ಕಥೆ ನೆಲ್ಪಡ್ಕೊತಾ ಇರ್ತೇವೆ ಅದು ಮೊಲದ ಮೊಲ ಮತ್ತು ಸಹಸ್ರಪದಿಯ ಕಥೆ ನೆನ್ಪಾಡ್ಕೊತಾ ಇರ್ತೇವೆ ನಾವು ಯಾವಾಗಲೂ ಮಲಕ್ಕೆ ನಾಲ್ಕು ಕಾಲು ಕೆಲವ್ರ ಕಣ್ಣಿಗೆ ಮೂರ ಕಾಲು ಕಾಣೋದು ನಾಲ್ಕು ಕಾಣೋದಿಲ್ಲ ಹಾಗೆಲ್ಲ ಇದೆ ಈ ಸಹಸ್ರಪದಿಗೆ ಸಾವಿರ ಒಂದು ಚೋರಟೆ ಅಂತ ಹೇಳ್ತಾರೆ ಹಳ್ಳಿ ಭಾಷೆಯಲ್ಲಿ ಸಹಸ್ರಪದಿ ಅದಕ್ಕೆ ಸಾವಿರಾರು ಕಾಲುಗಳು ಈ ಮಲ ಸಹಸ್ರಪದಿಯನ್ನು ಕುತೂಹಲದಿಂದ ನೋಡ್ತು ಅಂತ ನಾಲ್ಕು ಇದ್ರೆ ನನಗೆ ಕೆಲವು ಸರ್ತಿ ಕನ್ಫ್ಯೂಷನ್ ಆಗುತ್ತೆ ಯಾವ ಕಾಲದ ಮೇಲೆ ಯಾವ ಕಾಲ ಇಡ್ಲಿ ಅಂತ ಕನ್ಫ್ಯೂಷನ್ ಆಗುತ್ತೆ ನನಗೆ ಈ ಕಾಲದ ಮೇಲೆ ಈ ಕಾಲ ಈ ಕಾಲದ ಮೇಲೆ ಕನ್ಫ್ಯೂಷನ್ ಆಗುತ್ತೆ ನನಗೆ ಈ ಸಾವಿರ ಕಾಲ ಇದೆಯಾ ಇದಕ್ಕೆ ಕನ್ಫ್ಯೂಷನ್ನೇ ಆಗೋದಿಲ್ಲ ಅಂತ ಯಾವ ಕಾಲದ ಮೇಲೆ ಯಾವ ಕಾಲ ಅಂತ ಯೋಚನೆ ಬರೋದಿಲ್ಲ ಇದಕ್ಕೆ ಅಂತ ಅಂತ ಭಾರಿ ಕುತೂಹಲದಿಂದ ಅದು ನಡೆಯೋದನ್ನೇ ನೋಡ್ತಾ ಇತ್ತಂತೆ ತಪಸ್ ಮಾಡಿದಾಗೆ ಅಚ್ಚರಿಯಿಂದ ನೋಡ್ತಾ ಇತ್ತಂತೆ ಇಷ್ಟ ಆಗಿದ್ರೆ ಏನು ಮುಂದುವರಿಕೆ ಇರ್ತಿರ್ಲಿಲ್ಲ ಅಲ್ಲಿಗೆ ಅದು ಏನು ಸಮಸ್ಯೆ ಆಗಿದೆ ಮುಗಿತಿತ್ತು ಅದು ಹೋಗಿ ಅದನ್ನು ಕೇಳುತ್ತಂತೆ ಆ ಸಹಸ್ರಪತಿಯನ್ನು ಹೋಗಿ ಅಲ್ಲ ನೀನು ಹೇಗೆ ನಡೆಯೋದು ಅಂತ ನಿನಗೆ ಕನ್ಫ್ಯೂಷನ್ ಆಗೋದಿಲ್ಲ ನಡಿಬೇಕಾದ್ರೆ ಏನು ಕನ್ಫ್ಯೂಷನ್ ಅಂತ ಅದಕ್ಕೆ ಸಮಸ್ಯೆ ಅದಕ್ಕೆ ವಿಚಿತ್ರ ಅನ್ನಿಸ್ತು ಕನ್ಫ್ಯೂಷನ್ ಅಂತ ಉಂಟು ನಡೆಯೋದಪ್ಪ ಅದು ಕನ್ಫ್ಯೂಷನ್ ಅಂತ ಇದೆ ಅಂತ ಯಾವಾಗಲೂ ನಡೀತಾನೆ ಹೇಳ್ತೀನಿ ನಡೀತಾನೆ ಇರ್ತೀನಿ ಅಲ್ಲ ಇಷ್ಟೆಲ್ಲ ಕಾಲ ಇದೆಯಲ್ಲ ನಿನಗೆ ನನಗೆ ನಾಲ್ಕು ಕಾಲ ಇದ್ರೆ ಸಮಸ್ಯೆ ಆಗುತ್ತೆ ಕೆಲಸ ಯಾವ ಕಾಲದ ಮೇಲೆ ಯಾವ ಕಾಲ ಅಂತ ನಿಂಗೆ ಸಮಸ್ಯೆ ಆಗೋದಿಲ್ವಾ ಅಂತ ಹೌದಲ್ವಾ ಅಂತ ಅನಿಸ್ತಂತೆ ಹಾಗಾದ ಅಲ್ಲಿವರಿಗೆ ಆರಾಮಾಗಿತ್ತದು ತನ್ನಷ್ಟಕ್ಕೆ ಆಗ್ತಾ ಇತ್ತು ಅದು ನಡಿಬೇಕು ಅಂತ ಮನಸ್ಸು ಹೇಳಿದ ತಕ್ಷಣ ನಡೀತಾ ಇತ್ತು ಅಷ್ಟೇ ಅದು ಅದು ಬ್ರೈನಿಂದ ಇಂದ ಸೂಚನೆ ಹೋಗ್ತಾ ಇತ್ತು ಆ ಪ್ರಕಾರ ಒಂದು ಕಾಲು ವ್ಯವಸ್ಥಿತವಾಗಿ ಮುಂದಕ್ಕೆ ಹೋಗ್ತಾ ಇದ್ದು ಯೋಚನೆ ಮಾಡಿರಲಿಲ್ಲ ಅದು ಅಲ್ಲಿವರೆಗೂ ಈಗ ಯೋಚನೆ ಮಾಡೋಕೆ ಶುರು ಈಗ ಹೇಳ್ತಿರ ಹಾಗೇನೆ ಅಂತ ಹೌದಲ್ವಾ ಅಂತ ಯಾವ ಕಾಲ ಆದ್ಮೇಲೆ ಯಾವ ಕಾಲು ಅಂತ ಆ ಕಥೆ ಮನೇಲಿ ಒಂದೇ ವಾಕ್ಯ ಇದೆ ಆಮೇಲೆ ಸಹಸ್ರ ಪದೆಗೆ ನಡೆಯೋಕೆ ಬರಲಿಲ್ಲ ಅದು ನಂತರ ನಡೀಲೇ ಇಲ್ಲ ಅದು ಅಂತ ಜೀವನದಲ್ಲಿ ಅಂತ ನಡಿಬೇಕಾರೆ ಕನ್ಫ್ಯೂಷನ್ ಅದಕ್ಕೆ ಯಾವ ಕಾಲ ಆದ್ಮೇಲೆ ಯಾವ ಕಾಲ ಅಂತ ಹಾಗಾಯ್ತಂತ ಹಾಗಾಗಿ ನೀವು ಒಂದೊಂದೇ ಕ್ರಿಯೆನ್ ಹುಡುಕಿ ಹಿಂಸೆನೋ ಅಹಿಂಸೆನೋ ಅಂತೇಳಿ ನಿಮ್ಮ ನಿಮ್ಮ ಮೇಲೆ ಪ್ರಯೋಗ ಮಾಡಕ್ ಹೋದ್ರೆ ನೀವು ಅಂದರೆ ನಿಮಗೂ ನಿಮ್ಮ ಸುತ್ತಮುತ್ತ ಎಲ್ರಿಗೂ ನೀವು ಸಮಸ್ಯೆ ತಂದಿಟ್ಬಿಡ್ತೀರಿ ನಾಳೆ ಇಲ್ಲಿ ತುಂಬಾ ಅರ್ಜಿಗಳು ಬಂದ್ಬಿಡ್ತವೆ ನಾಳೆನ ಇಲ್ಲಿಗೆ ಹಾಗಾಗಿ ಹಾಗೆಲ್ಲ ಅದರ ಬದಲು ನಿಮ್ಮ ಮನಸ್ಸನ್ನೇ ಬದಲಾಯಿಸ್ತೀನಿ ಮನಸ್ಸನ್ನೇ ಕೇಂದ್ರೀಕರಿಸ್ತೀನಿ ಆ ಮನಸ್ಸು ಎಲ್ಲೂ ಕ್ರೂರವಾಗದೇ ಇದ್ದ ಹಾಗೆ ಎಲ್ಲೂ ಘೋರವಾಗದೇ ಇದ್ದ ಹಾಗೆ ಕಲ್ಲಾಗದೇ ಇದ್ದ ಹಾಗೆ ಕಠೋರವಾಗದೇ ಇದ್ದಾಗೆ ಆ ಮನಸ್ಸು ಯಾರಿಗೂ ಕೇಳ್ ಬಯಸ್ತಾ ಇದ್ದ ಹಾಗೆ ಆ ಮನಸ್ಸಿನಲ್ಲಿ ಕರುಣ ತುಂಬಿರುವ ಹಾಗೆ ಎಲ್ಲ ಜೀವಗಳ ಕುರಿತು ಸದ್ಭಾವ ತುಂಬಿರುವ ಹಾಗೆ ಆ ತರಹ ಮನಸ್ಸನ್ನು ಮಾಡಿಕೊಂಡ್ರೆ ಅದೇ ಋಷಿಗಳ ಮನಸ್ಸು ಅದೇ ಗುರುಗಳ ಮನಸ್ಸು ಅದೇ ದೇವರ ಮನಸ್ಸು ಹಾಗೆ ನೀವು ದೇವರಾಗ್ತೀರಿ ಅದಾಗ್ತಿರೋ ಹಾಗೆ ನೀವು ಅಷ್ಟತ್ರ ಏರ್ಬಿಡ್ತೀರಿ ಅದ ಈ ನೀವು ಆ ಮಹಾಪುರುಷರ ಬಗ್ಗೆ ನಾವು ಕೇಳ್ತೇವಲ್ಲ ಅವರೆಲ್ಲರ ಮನಸ್ಸು ಹೇಗೆ ಇದ್ದಿದ್ದು ಇಂತಹ ಮನಸ್ಸುಳ್ಳವರೆಲ್ಲ ಮಹಾಪುರುಷರು ನಿಮ್ಮ ಮನಸ್ಸು ಹೇಗಾದರೆ ತಕ್ಷಣ ನೀವು ಅದೇ ಆಗ್ತೀರಿ ನೀವು ತುಂಬಾ ಸುಖದಲ್ಲಿ ಇರ್ತೀರಿ ಮತ್ತು ನಿಮ್ಮ ಸುತ್ತಮುತ್ತಲೂ ಕೂಡ ತುಂಬಾ ನಿಮ್ಮಿಂದಾಗಿ ಅವರಿಗೆ ಅದ್ಭುತವಾದ ಶ್ರೇಯಸ್ಸುಗಳಾಗ್ತವೆ ಅತ್ಯದ್ಭುತವಾದ ಶ್ರೇಯಸ್ಸುಗಳಾಗ್ತವೆ ನೀವು ನೋಡಿದರೆ ಸಾಕು ಮುಟ್ಟಿದರೆ ಸಾಕು ನೀವು ಅವರಿಗೆ ಒಳ್ಳೆಯದಾಗುತ್ತೆ ಅಂತ ಯಾಕೆಂದ್ರೆ ಅಷ್ಟು ಒಳ್ಳೆ ಮನಸ್ಸು ಅದಂತೆ ಆ ಮನಸ್ಸು ಹರಿದಲೆಲ್ಲ ಅಮೃತ ಹರಿದ ಹಾಗೆ ಅಂತ ಒಳ್ಳೆದಾಗ್ತಾ ಹೋಗುತ್ತೆ ಎಲ್ಲ ಕಡೆ ಬಂದು ಅದಿಲ್ಲ ಮನಸ್ಸೊಳಗೆ ವಿಷಯ ಇದ್ದರೆ ಅದು ಹೊರದಲ್ಲೆಲ್ಲ ಕಟ್ಟದಾಗ್ತಾ ಹೋಗುತ್ತೆ ಕೆಲವ್ರು ನೋಡಿದರೆ ಸಾಕು ಅಂತ ಹೇಳ್ತಾರೆ ಹಾಳಾಗೋಗುತ್ತೆ ಅದನ್ ದೃಷ್ಟಿ ಅಂಥದ್ದು ಆ ದೃಷ್ಟಿ ಇದೇನು ತಪ್ಪಿಲ್ಲ ಇಲ್ಲೇನು ಹುಡ್ಕೋಕೆ ಹೋಗೋದು ಬೇಡ ಕೆಮಿಕಲ್ ಡಿಫಾಲ್ಟ್ ಎನರ್ಜಿ ನೋಡೋಕೆ ಹೋಗೋದು ಬೇಡ ಅದೆಲ್ಲ ಏನೂ ಇಲ್ಲ ಅದು ಒಳಗಿರುವ ಕೇಡು ಮನಸ್ಸು ಅದು ಕಣ್ಣಿನ ಮೂಲಕ ಹೊರಗೆ ಬರುತ್ತೆ ಅದು ಪದಾರ್ಥನ ಹಾಳು ಮಾಡುತ್ತೆ ಅದು ಅಲ್ಲಿಂದ ಆ ಭಾವ ಹೊರಗೆ ಬಂದು ಪದಾರ್ಥನ ಹಾಳು ಮಾಡುವಂಥದ್ದು ಅದೇ ತುಂಬಾ ಒಳ್ಳೆ ಮನಸ್ಸಿದ್ರೆ ಅದು ಹೇಳ್ತಾರಲ್ಲ ಗುರು ದೃಷ್ಟಿ ಬೀಳಬೇಕು ನಿಮ್ಮ ದೃಷ್ಟಿ ಬಿದ್ದರು ಸಾಕು ಇದು ನಮ್ಮ ಮನೆ ಒಂದು ಸರಿ ನೋಡಿಬಿಡಿ ಇವತ್ತಿನ ಕಾಲದವರು ಹೇಳ್ತಾರೆ ಹೊಸ ಹುಡುಗರು ಕೂಡ ಹೋಗ್ತಾ ಇಲ್ಲ ದಾರಿ ನಮ್ಮ ಮನೆ ಇದೆ ಪಕ್ಕದಲ್ಲಿ ಒಂದು ಕ್ಷಣ ಹೀಗೆ ನಿಲ್ಸಿಗೆ ನೋಡ್ಬಿಡಿ ಅದನ್ನ ಅನ್ನೋರು ಈಗಲೂ ಇದ್ದಾರೆ ಹೊಸ ಹುಡುಗರು ಕೂಡ ಇದ್ದಾರೆ ಅಂತ ಅವ್ರಿಗೆ ಅದರ ಅರ್ಥ ಗೊತ್ತಿಲ್ಲ ಹಾಗಂದ್ರೆ ಏನು ಅಂತ ವಿಷಯ ಇಷ್ಟೇ ಯಾವ್ದಾದ್ರು ಅಂಥ ಮನಸ್ಸಿದ್ರೆ ಎಲ್ಲರ ಶುಭವನ್ನು ಬಯಸುವಂಥ ಎಲ್ಲರ ಶ್ರೇಯಸ್ಸನ್ನು ಬಯಸುವಂಥ ಮನಸ್ಸಿದ್ರೆ ಆ ಮನಸ್ಸು ನೋಡಿದ್ದು ಆ ಮನಸ್ಸು ಮುಟ್ಟಿದ್ದು ಆ ಮನಸ್ಸು ಮಾತಾಡಿಸಿದ್ದು ಎಲ್ಲ ಒಳ್ಳೇದಾಗ್ತಾ ಹೋಗಬೇಕಾಗತ್ತೆ ಯಾಕೆಂದ್ರೆ ಅದು ದೇವರೇ ಅಂತ ದೇವರಿರೋದೇ ಹಾಗೆ ಅದಕ್ಕೂ ದೇವರಿಗೂ ಏನೂ ವ್ಯತ್ಯಾಸ ಇಲ್ಲ ಹಾಗಾಗಿ ಆ ಧ್ವನಿ ಅದು ಒಂದು ಯದ ಭಾವ ಕೋರಿತಿ ಭಾವ ಹಾಗಾಗಬಾರ್ದು ಅಲ್ಲಿ ಎಂಟ್ರಿ ಕೊಡಬೇಡ ಉಳ್ದಿದ್ದು ವಿಧಿ ಇಚ್ಛೆ ನಡೆದಾಗ ನಡೀಲಿ ಶರೀರ ಯಂತ್ರ ಜೀವನದ ಯಜ್ಞ ಅದು ಹೇಗೆ ನಡಿಬೇಕು ಅಂತ ಅವನಿಚ್ಛೆ ಇದೆಯೋ ಹಾಗಾಗಿ ನಡೀತಾ ಹೋಗಲೇ ಅದು ನಿನ್ನ ಮನಸ್ಸು ಚೆನ್ನಾಗಿ ನೀನು ಅತ್ಯಂತ ಜೋಪಾನವಾಗಿ ಕಟ್ಕೊ ಏನು ನನ್ನ ಮನಸ್ಸನ್ನು ನಾನು ಪರ್ಮನೆಂಟನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ ಯಾವುದು ಪರ್ಮನೆಂಟ್ ಅಲ್ವೋ ಯಾವುದು ಖಂಡಿತ ಹಾಳಾಗೋದು ಅದಕ್ಕೆ ಸಿಕ್ಕಾಪಟ್ಟೆ ಕಾಳಜಿ ಮಾಡಿಬಿಡ್ತೇವೆ ಅದಕ್ಕೆ ಈ ದೇಹ ಅದು ಹೇಗಿದ್ರೂ ನಾಶ ಆಗುವಂಥದ್ದು ವಿಪರೀತ ಅದಕ್ಕೆ ಏನು ಪೂಜೆ ಅಂದ್ರೆ ಪೂಜೆ ಅದಕ್ಕೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಎಲ್ಲ ಪೂಜೆ ಅದಕ್ಕೆ ಆದರೆ ಯಾವುದು ಅತ್ಯಂತ ಮುಖ್ಯವ ಒಳಗಿನ ಮನಸ್ಸು ಅದು ಕೊಳೆತ ನಾರ್ತಾ ಇದ್ರು ನೋಡೋದಿಲ್ಲ ನಾನು ಹಳಾಗಿ ಹೋಗಿದ್ರು ಕೂಡ ಯಾರಿಗೂ ಕಾಣ್ತಾ ಇಲ್ಲ ಅಂತ ಅನ್ಕೊಂಡು ಹಾಗೆ ತಿಪ್ಪೆ ಸರಸು ಅಂತ ಹೇಳ್ತಾರಲ್ಲ ಒಳಗಡೆ ತಿಪ್ಪೆ ಇದೆ ಮೇಲ್ಗಡೆ ಎಲ್ಲ ಪೂರ್ತಿ ಮುಚ್ಚಿ ಹೂವೆಲ್ಲ ಹಾಕಿಟ್ರೆ ಏನು ಪ್ರಯೋಜನ ಹೇಳಿ ಅಂತ ಬದುಕು ನಮ್ದು ಹಾಗಾಗಿ ಯದಾ ಭಾವಂನ ಕೊರತೆ ಸರ್ವಭೂತೇಶು ಪಾಪಕಂ ಪುಣ್ಯವಲ್ಲದ ಶುಭವಲ್ಲದ ಭಾವವನ್ನ ಯಾರ ಬಗ್ಗೆಯೂ ಮಾಡಬೇಡ ನೀನೇ ದೇವರು ಹರೇ ರಾಮ